ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಮೊಸಪ್ಪಿನ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನೊಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಹಚ್ಚಿರೋಂಥ ಈರುಳ್ಳಿ, ಒಂದು 10 ಎಸಳಷ್ಟು ಬೆಳ್ಳುಳ್ಳಿ, ಹಾಗೆ 15 ಹಸಿರು ಮೆಣಸಿನಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನಾನಿಲ್ಲಿ 15 ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಹುಳಿ ಟೊಮೆಟೊ, ಹಾಗೆ 2 ಆ್ಯಪಲ್ ಟೊಮೆಟೋನ ಹಚ್ಚಿ ಹಾಕ್ಕೋತಾ ಇದ್ದೀನಿ. ಜೊತೆಗೆ ನಾನು ತೊಳೆದಿಟ್ಟಿರೋಂಥ ತೊಗರಿಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಳೆ ಹಾಕ್ಕೊಳ್ಳಿ. ಒಬ್ಬೊಬ್ರಿಗೆ ಕಡಿಮೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ಹಾಕಿದ್ದೀನಿ. ಹಾಗೆ ಇದು ಈ ಸೊಪ್ಪು ಬಂದು ಅಂಟವಾಳ ಸೊಪ್ಪು ಅಂತ. ಊರ ಕಡೆ ಹಳ್ಳಿ ಕಡೆ ಎಲ್ಲ ಬದಿನ ಮೇಲೆ ಬೆಳೆಯುತ್ತೆ ಇದು. ಇದರಲ್ಲಿ ಮೆಡಿಸಿನಲ್ ವ್ಯಾಲ್ ಜಾಸ್ತಿ ಇರುತ್ತೆ ಅಂತ ಊರ ಕಡೆ ಎಲ್ಲ ಯೂಸ್ ಮಾಡ್ತಾರೆ. ಸ್ವಲ್ಪ ಅಂಟಂಟು ಥರ ಇರುತ್ತೆ, ಆದರೆ ಸಾಂಬಾರ್ಗೆ ಹಾಕಿದ್ರೆ ಏನು ಗೊತ್ತಾಗೋದಿಲ್ಲ. ಜೊತೆಗೆ ನಾನೀಗ 3 ಥರ ಸೊಪ್ಪು ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ಚಕ್ಕೋತ ಸೊಪ್ಪು. ಎಲ್ಲ ಸೊಪ್ಪುಗಳನ್ನು ನೀವು ಒಂದು 2-3 ಸಲ ಆದರೂ ಚೆನ್ನಾಗಿ ತೊಳ್ಕೊಳ್ಳಿ. ಜೊತೆಗೆ ನಾನಿಲ್ಲಿ ಅಮೃತ ಬಳ್ಳಿದು ಎಲೆಗಳು ಹಾಕ್ಕೋತಾ ಇದ್ದೀನಿ. ಒಂದು 15 ಎಲೆ ಹಾಕ್ಕೋತಾ ಇದ್ದೀನಿ. ಅದು ಏನು ನಾವು ಹಾಕ್ಕೊಂಡಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಹಾಗೆ ಕೊಟ್ಟರೆ ತಿನ್ನಲ್ಲ ಅಲ್ವಾ ಯಾರೂ. ಈ ಥರ ಸಾಂಬಾರ್ ಒಳಗೆ ಹಾಕ್ಬಿಟ್ರೆ ಹಾಕಿದ್ದೀವಿ ಅನ್ಸೋದೇ ಇಲ್ಲ, ನಮ್ಮ ದೇಹಕ್ಕೂ ಸೇರುತ್ತೆ. ಹಾಗೆ ಇಲ್ಲಿ 2 ಸ್ಪೂನಷ್ಟು ತೆಂಗಿನಕಾಯಿ ತಿರಿ, ಹಾಗೆ ಉಪ್ಪು ನಾನು ಈಗಲೇ ಆ್ಯಡ್ ಮಾಡ್ತೀನಿ. ಆಗ ಸಾರಿಗೆ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಅಂತ. ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಹಾಗೆ ಜೊತೆಗೆ ಒಂದು 1/2 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಈಗ ನಾನು ಬೇಳೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಸೊಪ್ಪು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಸೊಪ್ಪಿಗೆ ಬೇಕಾಗೋಷ್ಟು ಹಾಕ್ಕೋಬೇಡಿ. ಬೇಳೆಗೆ ಎಷ್ಟು ಹಿಡ್ಸೋದೋ ಅಷ್ಟೇ ಹಾಕ್ಕೊಳ್ಳಿ. ಹಾಗೆ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸ್ಕೊಳ್ಳೋಣ, ಮತ್ತು ಪ್ರೆಷರ್ ಇಳಿಯೋವರೆಗೂ ಕಾಯೋಣ. ನೋಡಿ, ಈಗ 3 ವಿಷಲ್ ಕೂಗಿ ಪ್ರೆಷರ್ ಇಳಿದಿದೆ. ಇದನ್ನು ತಕ್ಕೊಳ್ಳೋಣ. ನೋಡಿ, ಸೊಪ್ಪು ತುಂಬ ಚೆನ್ನಾಗಿ ಬೆಂದಾಗಿದೆ, ಹಾಗೆ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ. ಕಲಸ್ಕೊಂಡು ಈಗ ಇದನ್ನು ನಾವು ಸೋಸ್ಕೊಳ್ಳೋಣ. ಯಾಕಂದರೆ ನಾವು ಮಸ್ಕೋಬೇಕಲ್ವಾ, ಸೊ ನೀರನ್ನ ಸೋಸ್ಕೊಂಡ್ರೆ ನಮಗೆ ಮಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಹಾಗೆ ನನ್ನ ಜೊತೇಲಿ ಮುದ್ದೆ ಸಹ ಮಾಡ್ಕೋತಾ ಇದ್ದೀನಿ. ಈ ಥರ ನೀವು ನೀರು ಸೋಸ್ಕೊಳ್ಳಿ ಫಸ್ಟು. ನಾನು ಇದಕ್ಕೆ ಶಿಫ್ಟ್ ಮಾಡ್ಕೋತೀನಿ, ಯಾಕಂದರೆ ಅದರಲ್ಲಿ ಹಿಡಿಯಲ್ಲ ಅಂತ. ಕುಕ್ಕರಿಗೆ ಶಿಫ್ಟ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೊಂಡು ನಾನು ಸೋಸ್ಕೋತೀನಿ. ಫಸ್ಟ್ ನೀರೆಲ್ಲ ಕೆಳಗೆ ಹೋಗೋವರೆಗೂ ಸೋಸ್ಕೊಂಡು ಮತ್ತೆ ನಾವು ಮಸ್ಸಿಗೆ ಸ್ಟಾರ್ಟ್ ಮಾಡೋಣ. ಹೀಗೆ ಮಾಡ್ತಾಯಿದ್ರೆ ನೀರೆಲ್ಲ ಕೆಳಗೆ ಇಳ್ಕೊಳ್ಳುತ್ತೆ. ನೋಡಿ, ಈಗ ನೀರೆಲ್ಲ ಕೆಳಗೆ ಇಳ್ಕೊಂಡಿದೆ. ಈಗ ನಾನು ಮಸಿತಾ ಇದ್ದೀನಿ. ನಾನು ಯಾವತ್ತೂ ಸೊಪ್ಪನ್ನ ಮಿಕ್ಸಿಗೆಲ್ಲ ಹಾಕ್ಕೊಳ್ಳಲ್ಲ, ಹೀಗೆ ಕೈಯಲ್ಲಿ ಮಸಿತೀನಿ. ಏನೊಂದು 10 ನಿಮಿಷ ಇಡ್ಸೋ ಅಷ್ಟೇ. 10 ನಿಮಿಷ ಆದಮೇಲೆ ಚೆನ್ನಾಗಿ ಮಸಿಯತ್ತೆ. ನೋಡಿ, ಈಗ 10 ನಿಮಿಷ ಆಯಿತು. ನೋಡಿ, ನಾನು ಚೆನ್ನಾಗಿ ಮಸ್ಕೊಂಡಿದ್ದೀನಿ ಇದನ್ನು. ಈಗ ಇದನ್ನು ನಾವು ಸೋಸ್ಕೊಂಡಿದ್ವಲ್ಲ, ಆ ನೀರು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ತುಂಬ ದಪ್ಪ ಆಯಿತು ಅಂತ ಅನ್ಸಿದ್ರೆ ಬೇಕಾದ್ರೆ ಈ ಟೈಮಲ್ಲಿ ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ. ತುಂಬ ತೆಳು ಮಾಡ್ಕೋಬೇಡಿ. ಮಸ್ಸಪ್ಪು ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಾಗತ್ತೆ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ಒಂದು ಕುದಿ ಬರ್ಸ್ಕೊಳ್ಳೋಣ. ನಾವು ತುಂಬ ಕುದ್ಸೋಕೆ ಹೋಗಬೇಡಿ ಇನ್ನು ಸಾರನ್ನ. ಆಲ್ರೆಡಿ ಎಲ್ಲ ಬೆಂದಿರೋದ್ರಿಂದ ಒಂದೇ ಒಂದು ಕುದಿ ಬಂದರೆ ಸಾಕು.
ನೋಡಿ ಈಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನಾನೀಗ ಇದಕ್ಕೆ ಒಗ್ಗರಣೆ ಹಾಕ್ಕೋತೀನಿ. ಆಲ್ರೆಡಿ ಟೈಮ್ ಆಗೋಯ್ತು, ನಮ್ಮನೆಯವ್ರು ಊಟಕ್ಕೆ ಬಂದುಬಿಟ್ರು. ಸೊ ನಂಗೆ ಎಡ್ಬಿಡಿಯಲ್ಲಿ ಒಗ್ಗರಣೆ ಹಾಕ್ಬಿಟ್ಟೆ. ಇವಾಗ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ, ಜೊತೆಗೀಗ ಸಾಸಿವೆ, ಜೀರಿಗೆ, ಹಾಗೆ ಇಲ್ಲಿ ನಾನು ಒಂದು 4 ಒಣಮೆಣಸಿನ್ಕಾಯಿ ಹಾಕ್ಕೋತೀನಿ ಒಗ್ಗರಣೆಗಲ್ವ, ಹಾಗೆ ಹಾಕ್ಕೋತೀನಿ. ಮುರ್ದೇನ ಹಾಕ್ಬೇಡಿ, ಇಡೀ ಇಡೀ ಹಾಗೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅಂದರೆ ಒಳ್ಳೆ ಟೇಸ್ಟ್ ಕೊಡತ್ತದು ಅಂತ. ಹಾಕ್ಕೊಂಡು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ನಾನೀಗ ಹಿಂಗೆ ಸೇರಿಸ್ಕೋತೀನಿ. ನಾನು ಎಲ್ಲ ಅಡುಗೆಗೂ ಹಿಂಗೆ ಯೂಸ್ ಮಾಡ್ತೀನಿ. ಈಗ ಹಿಂಗೆ ಹಾಕ್ಕೊಂಡು ಒಗ್ಗರಣೆನ ಸಾರಿಗೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಾಗಿದೆ. ನಾನು ಇದಕ್ಕೆ ನೋಡಿ ಮತ್ತೆ ಏನು ಉಪ್ಪು ಆ್ಯಡ್ ಮಾಡಲಿಲ್ಲ, ಯಾಕಂದರೆ ನಾನು ಮೊದಲೇ ಬೇಯಿಸೋವಾಗ ಎಷ್ಟು ಉಪ್ಪು ಹಾಕ್ಕೊಂಡಿದ್ನೋ ಅಷ್ಟೇ ಸಾಕಾಗತ್ತೆ. ಈಗ ಸಾಂಬಾರು ರೆಡಿ ಆಯಿತು, ಸರ್ವ್ ಮಾಡ್ಕೊಳ್ಳೋಣ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನೀವು ಸಹ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗತ್ತೆ. ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗಲ್ಲಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.